ಗೃಹಜ್ಯೋತಿ ಯೋಜನೆಯನ್ನ ಘೋಷಣೆ ಮಾಡಿದೆ ಇನ್ನೂರು ಯೂನಿಟ್ ಉಚಿತ ವಿದ್ಯುತ್ ನೀಡುವುದಾಗಿ ಆದೇಶ ಹೊರಡಿಸಿದೆ ಈ ಈ ಹಿನ್ನೆಲೆಯಲ್ಲಿ ಇಂದು ಗೃಹಜ್ಯೋತಿ ಯೋಜನೆಯ ಗೈಡ್ಲೈನ್ಸ್ ಜಾರಿ ಮಾಡಿದೆ ಹಲವು ಕಂಡೀಷನ್ಸ್ ಗಳನ್ನ ಹಾಕಿದ್ದಾರೆ ಈ ಯೋಜನೆಯಲ್ಲಿ ಪ್ರತಿ ಮನೆಗೆ ತಿಂಗಳಿಗೆ ಇನ್ನೂರು ಯೂನಿಟ್ಗಳವರೆಗೆ ಉಚಿತವಾಗಿ ಸಿಗಲಿದೆ ಆದರೆ ಗ್ರಾಹಕರ ಮಾಸಿಕ ಸರಾಸರಿಯ ಬಳಕೆಯ ಯೂನಿಟ್ಗಳ ಮೇಲೆ ಶೇಕಡಾ ಹತ್ತರಷ್ಟು ಹೆಚ್ಚಿನ ವಿದ್ಯುತ್ ಬಳಕೆಗೆ ಅನುಮತಿ ನೀಡಲಾಗಿದೆ ಒಂದ್ ವೇಳೆ ಇನ್ನೂರು ಯೂನಿಟ್ ಮೀರಿ ಬಳಸುವವರು ಸಂಪೂರ್ಣ ಬಿಲ್ ಪಾವತಿ ಇನ್ನು ಗೃಹ ಜ್ಯೋತಿ ಯೋಜನೆಗೆ ಕಂಡೀಷನ್ಸ್ ಯಾವ ರೀತಿ ಆಗಿದೆ ಅಂತ ನೋಡ್ತಾ ಹೋಗೋಣ ಈ ಯೋಜನೆ ಗೃಹ ಬಳಕೆಗೆ ಮಾತ್ರ ಅನ್ವಯ ಆಗತ್ತೆ ವಾಣಿಜ್ಯ ಉದ್ದೇಶಕ್ಕೆ ಈ ಯೋಜನೆ ಅನ್ವಯವಾಗುವುದಿಲ್ಲ ಇನ್ನೂರು ಯೂನಿಟ್ ಗಿಂತ ಹೆಚ್ಚಿಗೆ ಬಳಕೆ ಬಳಸಿದ್ರೆ ಬಿಲ್ ಕಟ್ಟಲೇಬೇಕಾಗತ್ತೆ ನಿಗದಿತ ಯೂನಿಟ್ ಬಳಸಿದ್ರು ಮಾಸಿಕ ಬಿಲ್ ಬರುತ್ತೆ ಆದ್ರೆ ಬಿಲ್ ಕಟ್ಟಂಗಿಲ್ಲ ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿಯನ್ನ ಸಲ್ಲಿಸಬೇಕು ಕಸ್ಟಮರ್ ಐಡಿ ಅಕೌಂಟ್ ಐಡಿ ಆಧಾರ್ ಜೋಡಿಸುವುದು ಕಡ್ಡಾಯವಾಗಿರುತ್ತೆ ಜ್ಯೋತಿ ಕುಟೀರ ಜ್ಯೋತಿ ಅಮೃತ ಜ್ಯೋತಿ ಗೃಹ ಜ್ಯೋತಿ ಸೇರ್ಪಡೆ ಆಗತ್ತೆ ಜೂನ್ ತಿಂಗಳಿನವರೆಗಿನ ಬಿಲ್ ಬಾಕಿ ಇದ್ರೆ ಮೂರು ತಿಂಗಳಲ್ಲಿ ಪಾವತಿಸಬೇಕಾಗತ್ತೆ ಇನ್ನೂರು ಯೂನಿಟ್ ಪಡೆಯುವ ಫಲಾನುಭವಿಗಳ ಮೀಟರ್ ರೀಡಿಂಗ್ ಕಡ್ಡಾಯವಾಗಿರುತ್ತೆ ಒಂದಕ್ಕಿಂತ ಹೆಚ್ಚಿನ ಮೀಟರ್ ಇದ್ದಲ್ಲಿ ಒಂದು ಮೀಟರ್ಗೆ ಮಾತ್ರ ಈ ಯೋಜನೆ ಅನ್ವಯ ಆಗತ್ತೆ ಇನ್ನು ಗೃಹ ಜ್ಯೋತಿ ಯೋಜನೆಯ ಒಂದು ಕಂಡೀಷನ್ಸ್ ಯಾವ ರೀತಿ ಆಗಿದೆ ಅಂತ ನೋಡ್ತಾ ಹೋಗೋಣ ಮತ್ತೊಮ್ಮೆ ಈ ಯೋಜನೆ ಗೃಹ ಬಳಕೆಗೆ ಮಾತ್ರ ಅನ್ವಯ ಆಗುತ್ತೆ ಅಂದ್ರೆ ಕಮರ್ಷಿಯಲ್ ಈ ರೀತಿಯಾಗಿ ಎಲ್ಲ ಅನ್ವಯವಾಗೋದಿಲ್ಲ ವಾಣಿಜ್ಯ ಉದ್ದೇಶಕ್ಕೆ ಈ ಯೋಜನೆ ಅಪ್ಲೈ ಆಗೋದಿಲ್ಲ ಇನ್ನೂರು ಯೂನಿಟ್ಗಿಂತ ಹೆಚ್ಚಿಗೆ ಸಪೋಸ್ ಏನಾದ್ರೂ ನಾವು ಬಳಸಿದ್ರೆ ಬಿಲ್ ಅಂತೂ ಕಂಪಲ್ಸರಿ ನಾವು ಕಟ್ಟಲೇಬೇಕಾಗತ್ತೆ ನಿಗದಿತ ಯೂನಿಟ್ ಬಳಸಿದ್ರು ಮಾಸಿಕ ಬಿಲ್ ಬರುತ್ತೆ ಆದ್ರೆ ಬಿಲ್ ಕಟ್ಟೋ ಹಾಗಿಲ್ಲ ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿಯನ್ನು ನಾವು ಮೊದಲಿಗೆ ಸಲ್ಲಿಸಬೇಕಾಗತ್ತೆ ಕಸ್ಟಮರ್ ಐಡಿ ಅಕೌಂಟ್ ಐ ಡಿ ಆಧಾರ್ ಅದಕ್ಕೆ ಜೋಡಿಸುವುದು ಕಡ್ಡಾಯವಾಗಿರುತ್ತೆ ಭಾಗ್ಯಜ್ಯೋತಿ ಕುಟೀರ ಜ್ಯೋತಿ ಅಮೃತ ಜ್ಯೋತಿ ಗೃಹ ಜ್ಯೋತಿ ಸೇರ್ಪಡೆ ಜೂನ್ ತಿಂಗಳವರೆಗಿನ ಬಿಲ್ ಬಾಕಿ ಇದ್ರೆ ಇನ್ ಕೇಸ್ ಮೂರು ತಿಂಗಳಲ್ಲಿ ಅದನ್ನು ಪಾವತಿಸಬೇಕು ಇನ್ನೂರು ಯೂನಿಟ್ ಪಡೆಯುವ ಫಲಾನುಭವಿಗಳ ಮೀಟರ್ ರೀಡಿಂಗ್ ಕಂಪಲ್ಸರಿ ಕಡ್ಡಾಯವಾಗಿರುತ್ತೆ ಒಂದಕ್ಕಿಂತ ಹೆಚ್ಚಿನ ಮೀಟರ್ ಇದ್ದಲ್ಲಿ ಒಂದು ಮೀಟರ್ಗೆ ಮಾತ್ರ ಅಂದ್ರೆ ಒಂದು ಮನೆಗೆ ಮೀಟರ್ಗೆ ಮಾತ್ರ ಈ ಯೋಜನೆ ಅಪ್ಲೈ ಆಗತ್ತೆ ಮಹಿಳೆಯರಿಗೆ ಸರ್ಕಾರಿ ಬಸ್ನಲ್ಲಿ ಉಚಿತ ಪ್ರಯಾಣ ಅಂತ ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿದೆ ಜೂನ್ ಹನ್ನೊಂದರಿಂದ ಈ ಯೋಜನೆ ಜಾರಿಯಾಗಲಿದೆ ಶಕ್ತಿ ಯೋಜನೆಗೆ ಸರ್ಕಾರದಿಂದ ಆಡಳಿತಾತ್ಮಕ ಅನುಮೋದನೆ ಸಿಕ್ಕಿದ್ದು ಇಂದು ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಬಿಎಂಟಿಸಿ ಕೆಎಸ್ಆರ್ಟಿಸಿ ವಾಯುವ್ಯ ಸಾರಿಗೆ ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ಗಳಲ್ಲಿ ಉಚಿತ ಪ್ರಯಾಣಕ್ಕೆ ಅವಕಾಶ ನೀಡಲಾಗಿದೆ ಎಲ್ಲಾ ಮಹಿಳೆಯರು ಮತ್ತು ತೃತೀಯ ಲಿಂಗಿಗಳು ಈ ಯೋಜನೆ ಉಪಯೋಗ ಪಡೆದುಕೊಳ್ಳಬಹುದಾಗಿದೆ ಷರತ್ತುಗಳೊಂದಿಗೆ ಜೂನ್ ಹನ್ನೊಂದರಿಂದ ಶಕ್ತಿ ಯೋಜನೆ ಜಾರಿಗೆ ಬರುತ್ತೆ ಇನ್ನು ಫ್ರೀ ಬಸ್ ಈ ಯೋಜನೆ ಏನಿದೆ ಅದಕ್ಕೆ ಕಂಡೀಷನ್ಸ್ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಹೋಗೋಣ ರಾಜ್ಯದೊಳಗೆ ಪ್ರಯಾಣಕ್ಕೆ ಮಾತ್ರ ಈ ಯೋಜನೆ ಅನ್ವಯ ಆಗತ್ತೆ ಆಯಿಷಾರಾಮಿ ಬಸ್ಗಳಾದ ರಾಜಹಂಸ ಎಸಿ ಸ್ಲೀಪರ್ ಬಸ್ ವಜ್ರ ವಾಯುವಜ್ರ ಐರಾವತ ಅಂಬಾರಿಗಿಲ್ಲ ಈ ಅವಕಾಶದ ಒಂದು ಇದು ಅವಕಾಶ ಇಲ್ಲ ಬಿಎಂಟಿಸಿ ಕೆಎಸ್ಆರ್ಟಿಸಿ ವಾಯುವ್ಯ ಸಾರಿಗೆ ಬಸ್ಗಳಲ್ಲಿ ಫ್ರೀ ಸರ್ಕಾರಿ ಬಸ್ಗಳಲ್ಲಿ ಶೇಕಡಾ ಐವತ್ತರಷ್ಟು ಆಸನ ಪುರುಷರಿಗೆ ಕಂಪಲ್ಸರಿ ಮೀಸಲಿಡಬೇಕು ನಾಲ್ಕು ಸಾರಿಗೆ ನಿಗಮಗಳಿಗೆ ತಗಲುವ ವೆಚ್ಚವನ್ನ ಶೂನ್ಯ ಟಿಕೆಟ್ ಮಹಿಳೆಯರಿಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಲಾಗುತ್ತೆ ಸೇವಾ ಸಿಂಧು ಮೂಲಕ ಅರ್ಜಿಗಳನ್ನ ಪಡಿಬೇಕು ಮೊದಲಿಗೆ ಮುಂದಿನ ಮೂರು ತಿಂಗಳೊಳಗಾಗಿ ಪ್ರಕ್ರಿಯೆ ಪೂರ್ಣಗೊಳಿಸಲಾಗುವುದು ಶಕ್ತಿ ಸ್ಮಾರ್ಟ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಗುರುತಿನ ಚೀಟಿ ಕಡ್ಡಾಯವಾಗಿರುತ್ತೆ ಫ್ರೀ ಬಸ್ಗೆ ಷರತ್ತುಗಳು ಏನೇನಾಗಿರುತ್ತೆ ಅಂತ ನೋಡ್ತಾ ಹೋಗೋಣ ಯಾವ ರೀತಿ ಕಂಡೀಷನ್ ಸಪ್ಲೈ ಆಗಿದೆ ಅಂತ ರಾಜ್ಯದೊಳಗೆ ಮಾತ್ರ ಪ್ರಯಾಣಕ್ಕೆ ಈ ಯೋಜನೆ ಅನ್ವಯವಾಗಿರತ್ತೆ ಐಷಾರಾಮಿ ಬಸ್ಗಳು ಅಂತಂದ್ರೆ ರಾಜಹಂಸ ಆಗಿರಬಹುದು ಎಸಿ ಸ್ಲೀಪರ್ ಬಸ್ ವಜ್ರ ವಾಯುವಜ್ರ ಐರಾವತ ಅಂಬಾರಿಗೆ ಈ ಒಂದು ಅವಕಾಶವಿಲ್ಲ ಬಿಎಂಟಿಸಿ ಕೆಎಸ್ಆರ್ಟಿಸಿ ವಾಯುವ್ಯ ಸಾರಿಗೆ ಬಸ್ಗಳಲ್ಲಿ ಸೀಟ್ಗಳು ಫ್ರೀ ಇರುತ್ತೆ ಮಹಿಳೆಯರಿಗೆ ಸರ್ಕಾರಿ ಬಸ್ಗಳಲ್ಲಿ ಶೇಕಡ ಐವತ್ತರಷ್ಟು ಆಸನ ಪುರುಷರಿಗೆ ಕಂಪಲ್ಸರಿ ರಿಸರ್ವ್ ಆಗಿಡಬೇಕು ನಾಲ್ಕು ಸಾರಿಗೆ ನಿಗಮಗಳಿಗೆ ತಗಲುವ ವೆಚ್ಚವನ್ನು ಶೂನ್ಯ ಟಿಕೆಟ್ ಮಹಿಳೆಯರಿಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಲಾಗುತ್ತೆ ಸೇವಾ ಸಿಂಧು ಮೂಲಕ ಅರ್ಜಿಗಳನ್ನು ನಾವು ಮೊದಲಿಗೆ ಪಡಿಬೇಕು ಮುಂದಿನ ಮೂರು ತಿಂಗಳೊಳಗಾಗಿ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಲಾಗುವುದು ಶಕ್ತಿ ಸ್ಮಾರ್ಟ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಜೊತೆಗೆ ಗುರುತಿನ ಚೀಟಿ ಕಡ್ಡಾಯವಾಗಿರುತ್ತೆ